ಉಳಿಸಿ ಅಭಿಯಾನದಡಿ ವಿಜಯಪುರ ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಪತ್ರ ಬರೆಯುವ ಮೂಲಕ ಮಣ್ಣು ಉಳಿಸಿ ಎಂದು ವಿದ್ಯಾರ್ಥಿಗಳು ಮನವಿ ಮಾಡಿಕೊಂಡರು. ಈಗಿನ ಕಾಲದಲ್ಲಿ ಮಣ್ಣಿನ ಜೈವಿಕತೆ ಹಾಳಾಗುತ್ತಿರುವ ಕಾರಣದಿಂದ ಸಸಿಗಳಿಗೆ ಹಾಗೂ ಪ್ರಾಣಿಗಳಿಗೆ ಸೇರಿದಂತೆ ಮನುಕುಲಕ್ಕೆ ಹಾನಿಯಾಗುತ್ತಿದ್ದು, ಮಣ್ಣು ಉಳಿಸಿ ಪರಿಸರ ಉಳಿಸಿ ಎನ್ನುವ ಘೋಷಣೆಯೊಂದಿಗೆ ವಿದ್ಯಾರ್ಥಿಗಳು ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದರು. ಅದಕ್ಕಾಗಿ ಮಣ್ಣು ಅವಶ್ಯವಾಗಿರ್ತಕ್ಕಂಥದ್ದು, ಮಣ್ಣನ್ನು ಉಳಿಸಲೇಬೇಕು. ಯಾಕಂದ್ರೆ ರೈತ ಕೃಷಿ ಗ್ರಾಮೀಣ ಬೀಜ ಹಾಗೂ ರೈತ ಬಿತ್ತಿದ ಮೇಲೆ ಎಲ್ಲೂ ವ್ಯರ್ಥವಾಗುವುದಿಲ್ಲ. ಮಣ್ಣಿನಿಂದ ಅಂದ್ರೆ ನಾವು ಬೆಳೆ ಬೆಳಿತೀವಿ, ಬೆಳೆ ಬೆಳೆನ ಮಣ್ಣಿನಿಂದ ಗಿಡ ಮರಗಳು ಬೆಳಿತಾವ ರೀ. ಗಿಡ ಮರ ಬೆಳೆದ್ರೆ ನಮಗೆ ಗಾಳಿ ಬರ್ತೈತಿ, ಗಾಳಿ ಮತ್ತು ಗಿಡ ಮರದಿಂದ ನಮ್ಗೆ ಆಕ್ಸಿಜನ್ ಸಿಕ್ಕೈತಿ, ಮತ್ತು ಮಣ್ಣಿನಿಂದ ಊಟ ಮಟ್ಟ ಬಟ್ಟೆ ಸಿಕ್ಕೈತಿ. ಮಣ್ಣು ಹಾಳಾದ್ರೆ ನಮಗೆ ಊಟ ಸಿಗಲ್ರಿ, ಮತ್ತು ಬಟ್ಟೆ ಸಿಗಲ್ರಿ. ಅದ್ರ ಸಂಬಂಧ ನಾವೆಲ್ಲರೂ ವಿದ್ಯಾರ್ಥಿನಿಯರು ಪ್ರಧಾನಮಂತ್ರಿ ಪತ್ರ ಬರ್ತೀವಿ ರೀ. ಅಂದರೆ ಏನಂದ್ರೆ ರೀ, ಮಣ್ಣು ಉಳಿಸ್ರಿ, ಮಣ್ಣಿಗೆ ಸೂಕ್ತವಾದ ಬೆಲೆ ಕೊಡ್ರಿ ಅಂತ ಹೇಳಿ ನಮ್ಮ ಮಣ್ಣಿನಿಂದ ಮಣ್ಣಿನ ಬಗ್ಗೆ ನಾವು ವರ್ಷಗಳಲ್ಲಿ ಮಣ್ಣು ನಾಶವಾಗಿ ಸುಮಾರು 40% ಆಹಾರದ ಕೊರತೆ ಉಂಟಾಗ್ತದೆ ಅನ್ನೋದನ್ನು ವಿಶ್ವಸಂಸ್ಥೆ ಮತ್ತು ಜಗತ್ತಿನ ಜವಾಬ್ದಾರಿಯುತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಸದ್ಗುರು ಜಗ್ಗಿ ವಾಸುದೇವರು ಜಗತ್ತಿನಾದ್ಯಂತ ಮಣ್ಣು ಉಳಿಸಿ ಅನ್ನುವಂತಹ ಒಂದು ಆಂದೋಲನವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಆಂದೋಲನದ ಮುಖ್ಯವಾದಂಥ ಉದ್ದೇಶ ಜಗತ್ತಿನಲ್ಲಿರುವಂತಹ 350 ಕೋಟಿಗಿಂತಲೂ ಅಧಿಕ ಜನಸಂಖ್ಯೆಗೆ ಈ ಮಣ್ಣಿನ ಕುರಿತು ಅರಿವನ್ನು ಮೂಡಿಸಬೇಕು ಅನ್ನುವಂಥದ್ದು ಒಟ್ಟಾರೆ ಉದ್ದೇಶ ಆಗಿದೆ. ಈ ಒಂದು ಕಾರಣಕ್ಕಾಗಿ ಸದ್ಗುರು ಅವರು ಇಂಗ್ಲೆಂಡಿಂದ ಕರ್ನಾಟಕದ ಕಾವೇರಿ ನದಿವರೆಗೆ ಒಟ್ಟು 30,000 ಕಿಲೋಮೀಟರ್ ಬೈಕ್ ಪ್ರಯಾಣವನ್ನು ಮಾಡಿದ್ದಾರೆ. ಅಂದರೆ ಮಾರ್ಚ್ 21 ಈಗಾಗಲೇ ಪ್ರಯಾಣ ಪ್ರಾರಂಭವಾಗಿ ಈಗ ಭಾರತ ದೇಶದಲ್ಲಿ ಈ ಒಂದು ಆಂದೋಲನವನ್ನು ಕೈಗೊಂಡಿದ್ದಾರೆ. ಅದಕ್ಕಾಗಿ ಅನೇಕ ಜನರು ಈ ಒಂದು ಮಣ್ಣು ಉಳಿಸುವುದಕ್ಕಾಗಿ ಒಂದು ತಮ್ಮ ಕೈ ಜೋಡಿಸೋದು ಬಹಳ ಮುಖ್ಯವಾಗಿರುವಂಥ ಅಂಶ. ಅದರ ಜೊತೆಯಲ್ಲಿ ಭಾರತ ದೇಶದಲ್ಲಿರುವಂಥ ಕನಿಷ್ಠ 10 ಲಕ್ಷ ಮಕ್ಕಳು ಪ್ರಧಾನಮಂತ್ರಿಗಳಿಗೆ ನೇರವಾಗಿ ಪತ್ರವನ್ನು ಬರೆಯುವ ಮುಖಾಂತರ ಮಣ್ಣು ಉಳಿಸುವಂತಹ ಒಂದು ಸೂಕ್ತ ಕಾನೂನನ್ನು ತನ್ನಿರಿ ಎನ್ನುವಂಥ ಒಂದು ಪತ್ರ ಚಳುವಳಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇಂದು ಸುಮಾರು ವಿದ್ಯಾರ್ಥಿಗಳು ಬಿಜಾಪುರದಿಂದ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ.